ಅಕಸ್ಮಾತ್ ಯಾವನಾದ್ರೂ ಬಟ್ಟೆನ ಬಿಚ್ಚಾಕ್ಬಿಟ್ಟು ಬೆತ್ತಲೆ ಓಡಾಡ್ಬಿಟ್ನ ಬಟ್ಟೆ ಎಲ್ಲ ಬೆತ್ತಲೇನೆ ಅಲ್ವಾ ಸ್ವಲ್ಪ ಏನಾಯ್ತು ಅಂತಂದ್ರೆ ದ್ರೋಣ ಇದೆಯಲ್ಲ ಅದೇ ನಮ್ಮ ಮೈಸೂರ್ದು ಅಂಬಾರಿ ಹೊರಗೆ ಬರ್ತಾವಲ್ಲ ಆನೆಗಳ ಹಿಂದಲ್ಲಿ ದ್ರೋಣ ಇದೆ ಕರೆಕ್ಟ್ ಫಾರಿನ್ ಅಂತ ಹೇಳ್ತಾ ಇದ್ದೀನಿ ಅಲ್ಲಿ ಯಾಕ್ರಿ ದ್ರೋಣ ಅಲ್ಲೇನೋ ಹೊರಗೆ ಕರ್ಸ್ಕೊಂಡಿದ್ರೆ ಅನ್ಕೊಂಡೆ ಆ ದ್ರೋಣ ಅಲ್ಲ ನಾನು ಹೇಳ್ತಿರೋದು ಈಗ ಈ ಕಂಪ್ಯೂಟರ್ ಆಪರೇಟ್ ಮಾಡ್ತಾರಲ್ಲಪ್ಪ ಈ ಜಾಯ್ಸ್ಟಿಕ್ ಇಟ್ಕೊಂಡು ಈ ಚಿಕ್ಕ ಹೆಲಿಕಾಪ್ಟರ್ ಕುಪ್ಪಿಡ್ತೀನಿ ರೇ ಹೆಲಿಕ್ಯಾಮ್ ಅಂತ ಬಾಯ್ಬಿಟ್ಟು ಹೇಳ್ರಿ ಕರೆಕ್ಟ್ ಆಗಿ ಅದೇ ಹೆಲಿಕ್ಯಾಮ್ ಅದನ್ನ ದ್ರೋಣ ಅಂತ ಹೇಳ್ತಾರೆ ಅದೇ ರೀತಿಯಾದಂತ ಒಂದು ದ್ರೋಣ ಚಿಕ್ಕ ದ್ರೋಣ ಅಲ್ಲ ಒಂದು ದೊಡ್ಡ ದ್ರೋಣ ಒಬ್ಬ ಮನುಷ್ಯ ಅದ್ರ ಮೇಲೆ ನಿಂತ್ಕೋಬಹುದು ನಿಂತ್ಕೊಂಡು ಹಾರಬಹುದು ಅಂತ ಒಂದು ದ್ರೋಣನ ರೆಡಿ ಮಾಡ್ಬಿಟ್ಟು ಒಬ್ಬ ಮನುಷ್ಯನ ಆ ದ್ರೋಣ ಮೇಲೆ ನಿಲ್ಲಿಸ್ಬಿಟ್ಟು ಅವನ ಕೈಯಲ್ಲಿ ಫುಟ್ಬಾಲ್ ಇಟ್ ಕೊಟ್ಬಿಟ್ಟು ಆ ಒಂದು ದ್ರೋಣ ಅಲ್ಲಿ ಅವನು ಆ ಪಿಚ್ಗೆ ಅಂದ್ರೆ ಫುಟ್ಬಾಲ್ ಪಿಚ್ ಬರುತ್ತಲ್ಲ ಫುಟ್ಬಾಲ್ ಪಿಚ್ ಅಲ್ಲಿ ಇದ್ದಂತ ರೆಫ್ರಿ ಹತ್ರ ಆರ್ಕೊಂಡು ಅಂದ್ರೆ ಆ ದ್ರೋಣ ಮೇಲೆ ಆರ್ಕೊಂಡು ಬಂದು ಆ ಬಾಲ್ ಅನ್ನ ರೆಫ್ರಿ ಕೈ ಕೊಟ್ಟ ಎಂತ ನೋಟ ಅದು ಸೊ ಅದನ್ನ ನೋಡಿ ಇನ್ಸ್ಪೈರ್ ಆಗಿ ಸುಮಾರು ಜನ ಈ ದುಡ್ಡನ್ನ ಸಾಗಿಸಕ್ಕೆ ಅಂದ್ರೆ ಈ ಆರ್ ಬಿ ಐ ಇಂದ ಈ ಎ ಟಿ ಎಂ ಗೆ ಬ್ಯಾಂಕ್ ಗೆ ದುಡ್ಡು ಸಾಗಿಸ್ತಾರಲ್ಲ ಅದಕ್ಕೆ ಯಾಕೆ ನಾವು ದ್ರೋಣ ಅನ್ನ ಯೂಸ್ ಮಾಡಬಾರ್ದು ಅಂತ ಯೋಚನೆ ಮಾಡಿದ್ರೆ ಯಾಕಂತಂದ್ರೆ ಇವಾಗ ಈ ತರ ಗಾಡಿಲಿ ನಾವ್ ಏನಾದ್ರೂ ದುಡ್ಡನ್ನ ಸಾಗಿಸ್ತೀವಿ ಅಂತಂದ್ರೆ ಅದನ್ನ ಲೂಟಿ ಮಾಡ್ಬಿಡ್ತಾರೆ ಜನ ಭಯ ಯಾವಾಗ ಯಾರು ಏನ್ ಮಾಡ್ಬಿಡ್ತಾರೋ ಹೇಳಕ್ಕಾಗಲ್ಲ ನಂಬಿಕಸ್ತರ ಇಲ್ದೇ ಇದ್ದಾಗ ಆ ಒಂದು ಗಾಡಿನ ಎತ್ಕೊಂಡು ಪರಾರಿ ಆಗ್ಬಿಡ್ತಾರೆ ನಮ್ಮ ಬೆಂಗಳೂರಲ್ಲಿ ಮೊನ್ನೆ ಮೊನ್ನೆ ತಾನೇ ಆಗಿತ್ತಲ್ಲ ಆತರ ಆಗ್ಬಿಡ್ತಲ್ಲ ಸೊ ಯಾಕೆ ನಾವು ಒಂದು ಗಾಡಿಲಿ ನಾವು ದುಡ್ಡನ್ನ ಸಾಗಿಸ್ಬಾರ್ದು ಅಂತ ಜನ ಯೋಚನೆ ಮಾಡ್ತಾ ಇದ್ರು ಅಲ್ಲ ಮಿಸ್ಟರ್ ಯೋಗರಾಜ್ ಈಗ ಅವ್ನು ಒಬ್ಬನೇ ಗಾಡಿಲಿ ಆಡ್ಕೊಂಡ್ ಬರ್ತಿರ್ತಾನೆ ಕೆಳಗಡೆ ಯಾರು ನಿಮ್ಮಂತವ್ರು ಕರೆಕ್ಟ್ ಆಗಿ ಗುರಿ ಇಟ್ಬಿಟ್ಟು ಅವ್ನ ಶೂಟ್ ಮಾಡ್ಬಿಟ್ರೆ ಅವನ ಹತ್ರ ದುಡ್ಡು ಇವ್ರ ಕೈಗೆ ಈಸಿಯಾಗಿ ಬಂದ್ಬಿಡುತ್ತೆ ಕರೆಕ್ಟ್ ಆತರ ಯೋಚನೆ ಮಾಡ್ಬಿಟ್ಟು ಇನ್ನು ಅದನ್ನ ಕಾರ್ಯರೂಪ ತಂದಿಲ್ಲ ಎಂದು ಯೋಚನೆ ಮಾಡ್ತಾ ಇದಾರೆ ಅವ್ರು ಯೋಚನೆ ಮಾಡ್ತಾ ಇದ್ರೆ ನಾನು ಒಂದ್ ಹೆಜ್ಜೆ ಮುಂದೆ ಹೋಗ್ಬಿಡಿದೀನಿ ಜಾಸ್ತಿ ಮುಂದೆ ಹೋಗ್ಬಿಡಿ ತಿಮ್ಮಿಂಗ್ಲ ತಿಂದ ಕೊಟ್ಟ ನಾನು ಯೋಚನೆ ಒಂದ್ ಹೆಜ್ಜೆ ಮುಂದೆ ಬಂದಿದ್ದೀನಿ ಈಗ ಏನಂತಂದ್ರೆ ಈಗ ನಾವು ರೋಡ್ ಅಲ್ಲಿ ಏನಾದ್ರು ಅಂದ್ರೆ ಈ ಗಾಡಿ ಮುಖಾಂತರ ಏನಾದ್ರು ನಾವು ದುಡ್ಡು ಸಾಗಿಸ್ತೀವಿ ಅಂತಂದ್ರೆ ಅದು ಪ್ರಾಬ್ಲಮ್ ಕರೆಕ್ಟ್ ಅದೇ ಇವಾಗ ನಂಬಿಕಸ್ತರಿಲ್ದೇ ಇದ್ರೆ ಪರಾರಿ ಆಗ್ಬಿಡ್ತಾರೆ ಲೂಟಿ ಮಾಡ್ಬಿಡ್ತಾರೆ ಇದೆಲ್ಲ ಪ್ರಾಬ್ಲಮ್ಸ್ ಈಗ ಗಾಡಿ ಏನಾದ್ರು ನಾವು ದುಡ್ಡನ್ನ ಸಾಗಿಸ್ತೀವಿ ಅಂತಂದ್ರೆ ಅಲ್ಲೂ ನೀವು ಹೇಳ್ದಂಗೆ ಶೂಟ್ ಮಾಡ್ಬಿಟ್ಟು ಬೀಳಿಸ್ಬಿಡ್ತಾರೆ ಪ್ರಾಬ್ಲಮ್ ಅದಕ್ಕೋಸ್ಕರ ಇನ್ಮೇಲೆ ಆರ್ ಬಿ ಐ ಇಂದ ನಾವು ಬ್ಯಾಂಕ್ ಗೆ ಅಥವಾ ಎ ಟಿ ಎಂ ಗೆ ದುಡ್ಡನ್ನ ಸಾಗಿಸ್ತೀವಿ ಅಂತಂದ್ರೆ ಅದು ನೀರ್ ಮುಖಾಂತರ ಆಗ್ಬೇಕು ಏನು ನೀರು ಅಂತಂದ್ರೆ ನಿಮ್ಗೆ ಬ್ಯಾಂಕ್ ಇಂದ ಬ್ಯಾಂಕ್ ಗೆ ನದಿಗಳು ನಡ್ಸಕ್ ಆಗತ್ತೇನ್ರಿ ನದಿಗಳು ಯಾಕ್ರಿ ಬೇಕು ಎಲ್ಲಾ ಕಡೆ ಈ ಮೋರಿ ಕನೆಕ್ಷನ್ ಇದೆಯಲ್ಲ